लकी स्टार कोड़े कुंदापुर कोड़े कंड मतोर सतम रीतिया युवा बौलर कूड़ा लकी स्टार कोड़िया परवा पंद्यव क्षिप्र मुंदे आरंभ से आरंभव का शरत मोदल ओवर गे मनोज नायर स्ट्राइक पड़कोल्ता चेंडु औटरे जाता है मनोज नायर दाखल अश्रफ डिप थर्ड मैन बाल क्षेत्र रक्षण इनिंग्स आरंभ चैलेंज क्रिकेटर्स कुंदापुर अल्ली एमएनसी साली क्रम दयविट्टु बी ग्राउंड गे होगबेकु अल्ली निम्म पंद्य इरुत्ते दयविट्टु गमनिसि एमएनसी साली क्रम मत्ते शरत शॉट आगे बंद चेंडु बसुत्तम रीतिया ओंदु फुल शॉट होडेता मिड विकेट बाल सुंदर क्षेत्र रक्षण ओट सेर्पड़ का चैलेंज क्रिकेटर्स कुंदापुर मत्ते शरत मत्ते शॉट राइजिंग डेलिवरी तन्मूलक मोदल हुद्दरे आघात का लक्षण अंतिम क्षण शरत क्या ड्राप्ता अंत मोदल जीवदान किरण लभ कूड़ा चालेज पड़को तक नाक तलता है मत शरत नाकन बार बहुत उत्तम रीतिया ओट बरता मत शरत विशिष्ट शैली होड़ दाखल मनोज नायर डिफाइन लेग बाल मुनावर क्षेत्र रक्षण ओटदरी कूड़ा आगता है तंड मत ये तलता है अनुभवी आटगार जो युवा आटगार चालेज परवा इनिंग्स आरंभिता अल मुद पंद के रेडी कुंदापुर फ्रेंड्स बहुत उत्तम रीतिया डिफाइन लग विभाग किरण ओट पड़को तंड मत आर के तलता है मुंदिन पंद के रेडी कुंदेश्वर क्रिकेटर्स कुंदापुर अलेवूर फ्रंट क्रिकेटर्स एरडू तण नायक टॉस के बरबेकु अलेवूर कैप्टन कुंदेश्वर कैप्टन मोदल ओवर मुक्त आर ओट दाखल चैलेंज क्रिकेटर्स कुंदापुर एरडने ओवर अबूद मत अबूद उत्तम रीतिया स्वल्प मटिगे तिरुवन्न कूड पड़कोळ्ता इदे लग्बै मुखेंद्रवागि ओंदु ओटवन्न किरण दाखलिसिदरु तंडद मोत्त कूड इवाग 7 क्के तलुप्ता इदे एरडने ओवर चाल्तियल्लि मत्ते अबूद
ಈ ಬಾರಿ ನೆಟ್ಟ ನೇರನೇ ಒಂದು ಹೊಡೆತ ಮನೋಜ್ ರಾಯರ್ ದಾಖಲಿಸಿದ್ರು. ಒಂದು ಓಟದ ಸೇರ್ಪಡೆ, ಎರಡನೇ ಓಟವನ್ನು ದಾಖಲಿಸುವಂತಹ ಹಂತ. ಬಹಳಷ್ಟೊಂದು ಉತ್ತಮ ರೀತಿಯಾಗಿ ಎರಡು ಓಟವನ್ನು ಕೂಡ ಪೂರೈಸಿಕೊಳ್ತಾ ಇದ್ದಾರೆ. ತಂಡದ ಮೊತ್ತ ಇವಾಗ 9 ತಲುಪ್ತಾ ಇದೆ. ಎರಡನೇ ಓವರ್ನ ಚಾಲ್ತಿಯಲ್ಲಿ ಚಾಲೆಂಜ್ ಕ್ರಿಕೆಟರ್ಸ್ ಕುಂದಾಪುರ. ಉತ್ತಮ ರೀತಿಯ ಒಂದು ಎಸೆತ, ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಮನೋಜ್ ರಾಯರ್ ಬೀಸುವಂತಹ ಪ್ರಯತ್ನಗಳು ನಡೆಸ್ತಾ ಇದ್ರು ಕೂಡ ಅವರ ದಾಂಡಿಗೆ ಚೆಂಡು ಸ್ಪರ್ಶವನ್ನು ಪಡ್ಕೊಳ್ತಾ ಇಲ್ಲ. ಇವಾಗ ಮತ್ತೆ ಆಗಬಹುದು, ಈಗ 4 ಬಾರಿಗೆ. ಬಹಳಷ್ಟು ಉತ್ತಮ ರೀತಿಯ ಒಂದು ಹೊಡೆತ, ಡೀಪ್ ಫಾರ್ವರ್ಡ್ ಶಾಟ್ ಲಗ್ ಭಾಗದಲ್ಲಿ ಚೆಂಡು ಸೀಮಾ ರೇಖೆಯನ್ನು ಕ್ರಮಿಸ್ತಾ ಇದೆ. ಬೌಂಡ್ರಿಯನ್ನು ಇವಾಗ ಮನೋಜ್ ರಾಯರ್ ದಾಖಲಿಸಿದ್ರು. 4 ಓಟದ ಹೆಚ್ಚುವರಿ, ತಂಡದ ಮೊತ್ತ 13 ಓಟಗಳು. ಅನುಭವಿ ಆಟಗಾರ ಇವಾಗ ಮೊದಲ ಬೌಂಡ್ರಿಯನ್ನು ದಾಖಲಿಸ್ತಾ ಇದ್ದಾರೆ ಚಾಲೆಂಜ್ ಕ್ರಿಕೆಟರ್ಸ್ ನ ಪರವಾಗಿ. ಮತ್ತೆ ಅಬು 5 ಬಾರಿಗೆ. ಈ ಬಾರಿ ಎಸ್ಸಂತ ಚೆಂಡು ಡೀಪ್ ಮಿಡ್ ವಿಕೆಟ್ ಭಾಗದಲ್ಲಿ ಅಲ್ತಾಫ್ ಶೆಟ್ ರಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಒಂದು ಓಟದ ಹೆಚ್ಚುವರಿ ಕೂಡ ಆಗ್ತಾ ಇದೆ. ಇವಾಗ ತಂಡದ ಮೊತ್ತ 14 ಓಟಗಳು. ಕೊನೆಯ ಚೆಂಡು, ಅಂತಿಮ ಎಸೆತ ಈ ಓವರ್ನಲ್ಲಿ ಬಾಕಿ ಉಳಿತಾ ಇದೆ. ಸುಂದರತೆ ಆಟವನ್ನು ಆಡ್ತಾ ಇದ್ದಾರೆ ಕಿರಣ್. ಎರಡನೇ ಓವರ್ನ ಅಂತಿಮ ಚೆಂಡಲ್ಲಿ ಒಂದು ಓಟವನ್ನು ದಾಖಲಿಸಿಕೊಂಡ್ರು. ತಂಡದ ಮೊತ್ತ ಕೂಡ ಇವಾಗ 15 ತಲುಪ್ತಾ ಇದೆ ಎರಡು ಓವರ್ಗಳ ಮುಕ್ತಾಯದಲ್ಲಿ. ಕುಂದೇಶ್ವರ ಕ್ರಿಕೆಟರ್ಸ್ ಕುಂದಾಪುರ ಮತ್ತು ಅಲೆವರು ಫ್ರೆಂಡ್ಸ್ ನಾಯಕರು ಟಾಸ್ಗೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದಾವೆ. ಎರಡು ಓವರ್ಗಳ ಮುಕ್ತಾಯದಲ್ಲಿ ಇವಾಗ ಚಾಲೆಂಜ್ ಕ್ರಿಕೆಟರ್ಸ್ ಕುಂದಾಪುರ 15 ಓಟವನ್ನು ದಾಖಲಿಸ್ತಾ ಇದೆ. ಮೂರನೇ ಓವರ್ ಕೂಡ ಆರಂಭವನ್ನು ಕಾಣ್ತಾ ಇದೆ. ಈ ಬಾರಿ ಎಸ್ಸಂತ ಚೆಂಡು, ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ. ವೀರಕೇಸರಿ ಅಲೆವರು ಕ್ಯಾಪ್ಟನ್ ಮತ್ತು ಕುಂದೇಶ್ವರ ಕ್ರಿಕೆಟರ್ಸ್ ಕುಂದಾಪುರ ಕ್ಯಾಪ್ಟನ್ ಟಾಸ್ಗೆ ಬರಬೇಕು. ಬಹಳಷ್ಟು ಉತ್ತಮ ರೀತಿಯ ಒಂದು ಹೊಡೆತ ಡೀಪ್ ಮಿಡ್ ವಿಕೆಟ್ ಭಾಗದಲ್ಲಿ. ಒಂದು ಓಟವನ್ನು ಕಿರಣ್ ಪಡ್ಕೊಳ್ತಾ ಇದ್ದಾರೆ. ತಂಡದ ಮೊತ್ತ ಕೂಡ ಇವಾಗ 16 ತಲುಪ್ತಾ ಇದೆ. ವಿಶಿಷ್ಟ ಶೈಲಿಯ ಹೊಡೆತವನ್ನು ಮನೋಜ್ ರಾಯರ್ ದಾಖಲಿಸ್ತಾ ಇದ್ದಾರೆ. ಸ್ಕ್ವಾರ್ ಲೆಗ್ ಬಾಲಿ ಒಂದು ಓಟದ ಸೇರ್ಪಡೆ ಕೂಡ ಆಗ್ತಾ ಇದೆ. ಮೂರನೇ ಓವರ್ನ ಚಾಲ್ತಿಯಲ್ಲಿ ಇವಾಗ 17 ಓಟವನ್ನು ದಾಖಲಿಸ್ತಾ ಇದೆ. ತನ್ನ ಮೂಲಕ ಮತ್ತೆ ಬೀಸುವಂತಹ ಪ್ರಯತ್ನಗಳು ನಡೀತಾ ಇದೆ. ಕಾಟ್ ಬಿಹೈಂಡ್ಗಾಗಿ ಬಲವಾಗಿರ್ತಕ್ಕಂಥ ಒಂದು ಅಪೀಲನ್ನು ಕೂಡ ಮಾಡ್ತಾ ಇದ್ದಾರೆ. ಯಾವುದೇ ರೀತಿಯ ಒಂದು ಪುರಸ್ಕಾರ ಕೂಡ ಲಭಿಸ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ. ಈ ಹಂತದಲ್ಲಿ ಅಂತಿಮ ಎರಡು ಚೆಂಡುಗಳು
ಮೂರನೇ ಓವರ್ನಲ್ಲಿ ಬಾಕಿ ಉಳಿತಾ ಇದೆ. ಮತ್ತೆ ಅಲ್ತಾಫ್ ಇವಾಗ ಎಸ್ ಅಂತ ಚೆಂಡು ವೈಟ್ ಬಾಲ್ ಅನ್ನುವಂತ ಒಂದು ತೀರ್ಪು ಬರ್ತಾ ಇದೆ. ಅತಿಕ್ರಮ ಓಟುಗಳ ಸೇರ್ಪಡೆ 18 ಓಟುಗಳು. ಸುಂದರತೆ ಆಟ ಡಿಫೈನ್ ಲೆಗ್ ಭಾಗದಲ್ಲಿ ಅಶ್ರಫ್ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ. ಒಂದು ದೊಡ್ಡದ ಸೇರ್ಪಡೆ ಆಗ್ತಾ ಇದೆ. ಎರಡನೇ ಓಟವನ್ನು ದಾಖಲಿಸುವಂತಹ ಪ್ರಯತ್ನದಲ್ಲಿ ಇವಾಗ ಕಿರಣ್ ರನ್ ಔಟ್ ಆದ್ರು. ಹೊಸ ದಾಂಡಿಗ ಅನಿಲ್ ಅಂಕಣ ಪ್ರವೇಶ ಮಾಡ್ತಾ ಇದ್ದಾರೆ. ಅಲ್ಲಿ ಕುಂದೇಶ್ವರಿ ಕುಂದಾಪುರ ಕ್ಯಾಪ್ಟನ್ ಟಾಸ್ಗೆ ಬರಬೇಕು. ವೈಡ್ ಬಾಲ್ ಮುಂದಿನ ಪಂದ್ಯ ಟಾಸ್ ಅನ್ನು ಇವಾಗ ಜೈಹಿಂದ್ ಪಡುಕೆರೆಯ ಸದಸ್ಯ ಆಗಿರುವಂತಹ ಶ್ರೇಯಸ್ ಅವರು ನಡೆಸಲಿಕ್ಕಿದ್ದಾರೆ. ಮುಕ್ತಾಯದ ಮೂರು ಓವರ್ಗಳು ಇವಾಗ ತಂಡದ ಮೊತ್ತ 21-1. ನಾಲ್ಕನೇ ಓವರ್ಗಾಗಿ ಇವಾಗ ಅಬೂದನ ಪರಿಚಯಿಸ್ತಾ ಇದೆ ಲಕ್ಕಿ ಸ್ಟಾರ್ ಕ್ರಿಕೆಟರ್ಸ್ ಕುಂದಾಪುರ. ಇವಾಗ ಬಹಳ ಉತ್ತಮ ರೀತಿ ಒಂದು ಹೊಡೆತ ಮನೋಜ್ ರಾಯರ್ ತನ್ಮೂಲಕವಾಗಿ ಮೊದಲ ಸಿಕ್ಸರ್ ಅನ್ನು ದಾಖಲಿಸ್ತಾ ಇದ್ದಾರೆ. 6 ಓಟಗಳ ಸೇರ್ಪಡೆ ಮನೋಜ್ ರಾಯರ್ ಬಹಳ ಉತ್ತಮ ರೀತಿ ಆಗಿರ್ತಕ್ಕಂತ ಒಂದು ಸಿಕ್ಸರ್ ಅನ್ನು ಲಾಂಗ್ ಆನ್ ಬಾಲ್ ದಾಖಲಿಸಿದ್ರು. ತಂಡದ ಮೊತ್ತ ಇವಾಗ 27 ಓಟಗಳು. ಇವಾಗ ಮತ್ತೆ ಬಹಳ ಉತ್ತಮ ರೀತಿ ಒಂದು ಹೊಡೆತ ಲಾಂಗ್ ಆಫ್ ವಿಭಾಗದಲ್ಲಿ ಮುನಾವರ್ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಮನೋಜ್ ನಾಯರ್ ಹುದ್ದರಿ ಆಘಾತವನ್ನು ಕಾಣ್ತಾ ಇದೆ. ಮನೋಜ್ ನಾಯರ್ ವೈಯಕ್ತಿಕವಾಗಿ 11 ಚೆಂಡುಗಳ ಮುಂದೆ 19 ಓಟವನ್ನು ದಾಖಲಿಸಿದ್ರು. ಅಂಕಣ ಬಿ ಯಲ್ಲಿ ನಿಟ್ಟೂರು ಮತ್ತು ಸಿಎ ಬ್ಯಾಂಕ್ ಪಂದ್ಯ ಇರುತ್ತೆ. ಉತ್ತಮ ರೀತಿಯ ಒಂದು ಎಸೆತ ಊಟಗಳು ಬರ್ತಾ ಇಲ್ಲ. ಮತ್ತೆ ಅಬೂದ್ ಸುಂದರತೆ ಎಸೆತ ನೀಲ ಜಾಲವಾಗಿ ಅದು ಹೋಗ್ತಾ ಇದೆ. ಊಟಗಳ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಅಂತಿಮ ಓವರ್ ಬಹಳಷ್ಟು ಉತ್ತಮ ರೀತಿಯ ಒಂದು ಎಸೆಗಾರಿಕೆಯನ್ನು ಇವಾಗ ಅಬೂದ್ ನಡೆಸ್ತಾ ಇದ್ದಾರೆ. ಕೊನೆಯ 2 ಚೆಂಡುಗಳು ಈ ಇನ್ನಿಂಗ್ಸ್ ನಲ್ಲಿ ಬಾಕಿ ಉಳಿತಾ ಇದೆ. ಮತ್ತೆ ಅಬೂದ್ 5ನೇ ಬಾರಿಗೆ ನೆಟ್ಟ ನೇರನೇ ಹೊಡೆತ ಲಾಂಗ್ ಆನ್ ವಿಭಾಗದಲ್ಲಿ ಮೂನಾವರ್ ಉತ್ತಮ ರೀತಿಯ ಒಂದು ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ. 2 ಓಟಗಳ ಸೇರ್ಪಡೆ ಆಗ್ತಾ ಇದೆ. ತನ್ಮೂಲಕವಾಗಿ ತಂಡದ ಮೊತ್ತ ಇವಾಗ 29 ಓಟಗಳು. ಅಂತಿಮ ಚೆಂಡು ಕೊನೆಯ ಸೆತ ಮತ್ತೆ ಅಬೂದ್
ಬಹಳಷ್ಟು ಉತ್ತಮ ರೀತಿಯ ಒಂದು ಹೊಡೆತ ಲಾಂಗ್ ಆಫ್ ವಿಭಾಗದಲ್ಲಿ ಒಂದು ಓಟವನ್ನು ಅನಿರ್ ಪೂರೈಸಿದ್ರು. ತನ್ಮೂಲಕವಾಗಿ ಎರಡು ಓಟಗಳು ಕೂಡ ಬರ್ತಾ ಇದೆ. ಹಂತದಲ್ಲಿ ಮುಕ್ತಾಯದ ನಾಲ್ಕು ಓವರ್ಗಳು, ಮೊದಲ ಇನ್ನಿಂಗ್ಸ್ ಅಂತ್ಯದ ಬಳಿಕ ಚಾಲೆಂಜ್ ಕ್ರಿಕೆಟರ್ ಸಿವಾಗ 31 ದಾಖಲಿಸ್ತಾ ಇದ್ದಾರೆ. ಜಯವನ್ನು ದಾಖಲಿಸಬೇಕಾದ್ರೆ ಲಕ್ಕಿ ಸ್ಟಾರ್ ಕೊಡಿ 32 ಒಂದು ಟಾರ್ಗೆಟ್ ಅನ್ನು ಚೇಸ್ ಮಾಡಬೇಕಾಗಿದೆ. 24-32. ಮೂವತ್ತೆರಡರ ಒಂದು ಟಾರ್ಗೆಟ್ ಅನ್ನು ಚೇಸ್ ಮಾಡಬೇಕಾಗಿದೆ. ಲಕ್ಕಿ ಸ್ಟಾರ್ ಕೊಡಿ. ಇವಾಗ ಮೊದಲ ಆರಂಭಿಕ ಆಟಗಾರರು ಅಂಕಣ ಪ್ರವೇಶವನ್ನು ಮಾಡ್ತಾ ಇದ್ದಾರೆ, ಅಶ್ರಫ್ ಮತ್ತು ಅಲ್ತಾಫ್. ಸಂತು ಮೊದಲ ಓವರ್ಗಾಗಿ ಉತ್ತಮ ರೀತಿಯ ಒಂದು ಎಸೆತ ತನ್ನ ಮೂಲಕವಾಗಿ ಬಹಳಷ್ಟು ಉತ್ತಮ ರೀತಿಯ ಒಂದು ಓಟವನ್ನು ಕೂಡ ದಾಖಲಿಸ್ತಾ ಇದ್ದಾರೆ. ಎರಡು ಓಟಗಳ ಸೇರ್ಪಡೆ ಆಗ್ತಾ ಇದೆ. ಹಂತದಲ್ಲಿ ತಂಡದ ಮೊತ್ತ ಇವಾಗ ಎರಡು ಓಟಗಳು, 32 ಒಂದು ಟಾರ್ಗೆಟ್ ಅನ್ನು ಚೇಸ್ ಮಾಡ್ತಾ ಇರುವಂತಹ ತಂಡ ಲಕ್ಕಿ ಸ್ಟಾರ್ ಕ್ರಿಕೆಟರ್ಸ್ ಕೋಳಿ. ಮತ್ತೆ ಸಂತು ಎರಡನೇ ಬಾರಿಗೆ ಇವಾಗ ಸಂತ
ಹೊಸ ಬೌಲರ್ ಇವಾಗ ಪ್ರಸನ್ನ. ಅದೇ ರೀತಿ ನಮ್ಮ ಇವಾಗ ಪಂದ್ಯಾಕೂಟಕ್ಕೆ ಆಗಮಿಸ್ತಾ ಇದ್ದಾರೆ ರೋಹಿತ್ ಉದ್ಯಾ ಅವರ, ಅವ್ರನ್ನ ಕೂಡ ಜೈ ಹಿಂದ್ ಕ್ರಿಕೆಟರ್ಸ್ ಮಣೂರು ಪಡುಕೆರೆ ಪರವಾಗಿ ಆತ್ಮ ಮತ್ತು ಪ್ರೀತಿ ಪೂರ್ವಕ ಸ್ವಾಗತವನ್ನು ಕೊಡ್ತಾ ಇದ್ದಾವೆ. ಅವರು ಕೂಡ ಪ್ರಮುಖ ವೇದಿಕೆ ಬರಬೇಕು. ವೀರಕೇಸರಿ ಅಲೆವರು ಒಂದ ಟಾಸ್ ಎಲೆಕ್ಟೆಡ್ ಟು ಬೌಲ್ ಫಾಸ್ಟ್. ತಂಡದ ಮೊತ್ತ ಇವಾಗ 8 ಓಟಗಳು. ಎರಡನೇ ಓವರ್ ಮೊದಲ ಚೆಂಡಿನಲ್ಲಿ ಹುದ್ದರೆಯನ್ನು ಕಳೆದುಕೊಳ್ತಾ ಇದೆ ಲಕ್ಕಿ ಸ್ಟಾರ್ ಕೋಡಿ. ಹೊಸ ಆಟಗಾರ ರೌಫ್ ಅಂಕಣ ಪ್ರವೇಶ ಮಾಡ್ತಾ ಇದ್ದಾರೆ. ಅಲ್ತಾಫಿಗೆ ಅಂತ ಚೆಂಡು, ಉತ್ತಮ ರೀತಿಯ ಒಂದು ಎಸೆತ. ಓಟಗಳಿಗೆ ಅವಕಾಶವನ್ನು ಪ್ರಸನ್ನ ಮಾಡಿಕೊಳ್ತಾ ಇಲ್ಲ. ಡಾಟ್ ಬಾಲ್ ಮುಂದುವರಿಕೆ ಆಗ್ತಾ ಇದೆ. ಮತ್ತೆ ಪ್ರಸನ್ನ ನೆಟ್ಟ ನೇರನೆ ಹೊಡೆತ. ಬೌಲರ್ ಸ್ಟೇಟ್ ಆಟವನ್ನು ಅಲ್ತಾಫ್ ಆಡ್ತಾ ಇದ್ದಾರೆ. ತಟ್ಟೆಮುಟ್ಟು ಒಂದು ದೊಡ್ಡದ ಸೇರ್ಪಡೆ ಕೂಡ ಆಗ್ತಾ ಇದೆ. ತಂಡದ ಮೊತ್ತ 9ಕ್ಕೆ ತಲುಪ್ತಾ ಇದೆ. ಎರಡನೇ ಓವರ್ನ ಚಾಲ್ತಿಯಲ್ಲಿ 32ರ ಒಂದು ಟಾರ್ಗೆಟ್ ಅನ್ನು ಚೇಸ್ ಮಾಡ್ತಾ ಇರುವಂತಹ ತಂಡ ಲಕ್ಕಿ ಸ್ಟಾರ್ ಕ್ರಿಕೆಟರ್ಸ್. ಬಹಳಷ್ಟು ಉತ್ತಮ ರೀತಿಯ ಒಂದು ಬೇರುಸಿನ ಹೊಡೆತ ತನ್ನ ಮೂಲಕ ರೌಫ್ ಕ್ಯಾಚ್ ಔಟ್ ಆಗ್ತಾ ಇದ್ದಾರೆ. ಎರಡನೇ ಹೋದರಿ ಆಘಾತವನ್ನು ಕಾಣ್ತಾ ಇದೆ. ಆ ಹಂತದಲ್ಲಿ 9ಕ್ಕೆ 2. ಎರಡು ಹೋದರನ್ನು ಕಳೆದುಕೊಂಡು ಆಟವನ್ನು ಆಡ್ತಾ ಇದೆ ಲಕ್ಕಿ ಸ್ಟಾರ್ ಕೋಡಿ. ಹೊಸ ಆಟಗಾರ ಮುಬಾರಕ್ ಅಂಕಣದ ಭಾಗ್ಯ ಪ್ರವೇಶವನ್ನು ಮಾಡ್ತಾ ಇದ್ದಾರೆ. ಜೈ ಹಿಂದ್ ಟ್ರೋಫಿಯ 3 ದಿನದ ಹಗಲು ರಾತ್ರಿಯ ಪಂದ್ಯಾಕೂಟ ನಡೀತಾ ಇದೆ. ಶುಕ್ರವಾರ ಆರಂಭ, ಇವತ್ತಿನ ದಿನ ಅಂತಿಮ ದಿನವಾಗಿ ಇದು ಮುಂದುವರಿಕೆ ಆಗ್ತಾ ಇದೆ. ಮತ್ತೆ ಪ್ರಸನ್ನ 5ನೇ ಬಾರಿಗೆ. ಈ ಬಾರಿ ಮುಬಾರಕ್ ಹೊಡೆತ ತನ್ನ ಮೂಲಕ ಮೊದಲ ಸಿಕ್ಸರ್ ಇವಾಗ ದಾಖಲಾತಿಯಲ್ಲಿ ಕಾಣ್ತಾ ಇದೆ. 6 ಅಷ್ಟಗಳ ಸೇರ್ಪಡೆ. ತಂಡದ ಮೊತ್ತ 15. ಮೊದಲ ಚೆಂಡಿನಲ್ಲಿ ಇವಾಗ ಮುಬಾರಕ್ ವರ್ಷೋತ್ತಮ ರೀತಿಯಾಗಿರ್ತಕ್ಕಂಥ ಒಂದು ಸಿಕ್ಸರ್ ಅನ್ನು ಬಾರಿಸಿದ್ರು ಲಾಂಗ್ ಆನ್ ವಿಭಾಗದಲ್ಲಿ. ಬಹಳಷ್ಟು ಉತ್ತಮ ರೀತಿಯ ಒಂದು ಎಸೆತ. ಓಟಗಳು ಬರ್ತಾ ಇಲ್ಲ. ಮುಕ್ತಾಯದ ಮೊದಲ ಹಂತದ 12 ಚೆಂಡುಗಳಾಟ. ತಂಡದ ಮೊತ್ತ ಇವಾಗ 15ಕ್ಕೆ 2. ಲಕ್ಕಿ ಸ್ಟಾರ್ ಕ್ರಿಕೆಟರ್ಸ್ ಕೋಡಿ ಕುಂದಾಪುರ. ಉಡುಪಿ ಜಿಲ್ಲೆ ಬಹಳಷ್ಟು ಬಲಿಷ್ಠದಾಯಕವಾಗಿರ್ತಕ್ಕಂಥ ಪ್ರದೇಶವಾರು ತಂಡಗಳು ಇವಾಗ ಜೈ ಹಿಂದ್ ಟ್ರೋಫಿಯನ್ನು ಆಡ್ತಾ ಇದೆ. ಕಳೆದ 2-3 ಋತುವಿನಲ್ಲಿ ಈ ರೀತಿಯ ಒಂದು ಪ್ರದೇಶವಾರು ಪಂದ್ಯಗಳು
ಉಡುಪಿ ಜಿಲ್ಲಾದ್ಯಂತವಾಗಿ ಸತತವಾಗಿ ನಿರಂತರವಾಗಿ ನಡೀತಾ ಇದೆ. ಅದರಲ್ಲಿ ಇಲ್ಲೂ ಕೂಡ ಮುಂದುವರಿಕೆ ಕಾಣ್ತಾ ಇದೆ. ಜೈ ಹಿಂದ್ ಟ್ರೋಫಿ 2021ರಲ್ಲಿ ಹೊಸ ಬೌಲರ್ ಇವಾಗ ಶರತ್ ಮತ್ತೋರ್ವ ಬಹಳಷ್ಟು ಉತ್ತಮ ರೀತಿಯ ಒಂದು ಎಸೆತಗಾರ ಕೂಡ ಚಾಲೆಂಜ್ನ ಪರವಾಗಿ ರಿವರ್ಸ್ ಶಾಟ್ ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನ ಲ್ಯಾಕ್ ಬಾಯ್ ಮುಖೇಂದ್ರವಾಗಿ ಒಂದು ಓಟವನ್ನು ದಾಖಲಿಸ್ತಾ ಇದ್ದಾರೆ. ತಂಡದ ಮೊತ್ತ ಕೂಡ ಇವಾಗ 16ಕ್ಕೆ ತಲುಪ್ತಾ ಇದೆ. ಹನ್ನೊಂದು ಎಸೆತ 16 ಓಟಗಳು ಬರಬೇಕಾಗಿದೆ ಲಕ್ಕಿ ಸ್ಟಾರ್ ಕೋಡಿಗೆ. ಬಹಳಷ್ಟು ಉತ್ತಮ ರೀತಿಯ ಒಂದು ಎಸೆತ, ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಮುಂದುವರಿಕೆ ಆಗ್ತಾ ಇದೆ. ಚುಕ್ಕಿ ಎಸೆತ, ಮತ್ತೆ ಶರತ್ ಮುಬಾರಕ್ ಬೀಸುವಂತ ಪ್ರಯತ್ನ ನಡೆಸ್ತಾ ಇದ್ದಾರೆ. ದಾಂಡು ಚೆಂಡಿಗೆ ಸಂಪರ್ಕ ಕೂಡ ಕಾಣ್ತಾ ಇಲ್ಲ. ಚೆಂಡಿನ ಲಯವನ್ನ ಗಮನಿಸಿಕೊಂಡು ಸ್ವಲ್ಪ ಮಟ್ಟಿಗೆ ದಾಂಡನ ಬೀಸುವಂತ ಪ್ರಯತ್ನವನ್ನು ಮುಬಾರಕ್ ಮಾಡಬೇಕಾಗಿದೆ. ಅಂತಲೇ ಅವರನ್ನ ಉತ್ತಮ ರೀತಿಯ ಎಸೆಗಾರಿಕೆಯನ್ನು ಕೂಡ ಶರತ್ ಇಲ್ಲಿ ನಿಭಾಯಿಸ್ತಾ ಇದ್ದಾರೆ. ಮತ್ತೆ ಶರತ್ ನಾಲ್ಕನೇ ಬಾರಿಗೆ ಸುಂದರತೆ ಎಸೆತ, ಓಟಗಳು ಹರಿದು ಬರ್ತಾ ಇಲ್ಲ. ಬ್ಯಾಕ್ ಟು ಬ್ಯಾಕ್ ಮೂರು ಚೆಂಡುಗಳು ಕೂಡ ರನ್ ರಹಿತ ರೂಪದಲ್ಲಿ ಬರ್ತಾ ಇದೆ. ಇವಾಗ ಸ್ವಲ್ಪ ಮಟ್ಟಿಗೆ ಒತ್ತಡ ಲಕ್ಕಿ ಸ್ಟಾರ್ ಕೋಡಿಯ ಮೇಲೆ ವಾಲ್ತಾ ಇದೆ. ಮತ್ತೆ ಶರತ್ ಬಹಳಷ್ಟು ಉತ್ತಮ ರೀತಿಯ ಒಂದು ಹೊಡೆತ, ಒಂದು ಓಟವನ್ನು ದಾಖಲಿಸಿದ್ರು. ಅಲ್ತಾಫ್ ಇವಾಗ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಅಂತಿಮ 7 ಎಸೆತ ಜಯಕ್ಕಾಗಿ 15 ಓಟಗಳು ಬರಬೇಕಾಗಿದೆ. ಮತ್ತೆ ಶರತ್ ರಿವರ್ಸ್ ಶಾಟ್ ಹೊಡೆತವನ್ನು ದಾಖಲಿಸುವಂತ ಪ್ರಯತ್ನವನ್ನು ಅಲ್ತಾಫ್ ಮಾಡ್ತಾ ಇದ್ದಾರೆ. ತಂಡದ ಮೊತ್ತ ಇವಾಗ 18-2 ಲಕ್ಕಿ ಸ್ಟಾರ್ ಕೋಡೆ. ಒಂದು TVS ಬೈಕಿನ ಕೀ ಕಳೆದು ಹೋಗಿದೆ. ಯಾರಿಗಾದರೂ ಸಿಕ್ಕಿದ್ರೆ ದಯವಿಟ್ಟು ಅದನ್ನು ಪ್ರಮುಖ ವೇದಿಕೆ ತಂದು ಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಅಂತಿಮ ಎಸೆತ ಜಯಕ್ಕಾಗಿ ಇವಾಗ 14 ಓಟಗಳು ಬರಬೇಕಾಗಿದೆ. 6-14 ಅಲ್ತಾಫ್ ಸ್ಟ್ರೈಕ್ ಅಲ್ಲಿ ಇದ್ದಾರೆ. ಪ್ರಸನ್ನ ಎಸೆಗಾರಿಕೆ ಭಾಗದಲ್ಲಿ ಲಾಂಗ್ ಆಫ್ ಬಾಲಿ ಮನೋಜ್ ನಾಯರ್, ಲಾಂಗ್ ಆನ್ ಬಾಲಿ ಸಂತು, ಮಿಡ್ ವಿಕೆಟ್ ಬಾಲಿ ಕಿರಣ್, ಗೋಟದ ಹಿಂಬದಲ್ಲಿ ದಯಾ. ಇವಾಗ ಎಸ್ಸಂತ ಚೆಂಡು ವೈಡ್ ಬಾಲ್, ಎಕ್ಸ್ಟ್ರಾ ಸೋಟಗಳ ಸೇರ್ಪಡೆ ಆಗ್ತಾ ಇದೆ. ಅಂತಿಮ 6 ಚೆಂಡು 13 ಓಟುಗಳು ಬರಬೇಕಾಗಿದೆ. ಸುಂದರತೆ ಹೊಡೆತ, ತನ್ನ ಮೂಲಕವಾಗಿ ಒಂದು ಓಟದ ಸೇರ್ಪಡೆ ಕೂಡ ಆಗ್ತಾ ಇದೆ. ಮತ್ತೆ ಎಸೆಗಾರಿಕೆ ವಾಲಿ ಪ್ರಸನ್ನ, ಮುಬಾರಕ್ ಬೀಸುವಂತ ಪ್ರಯತ್ನ ನಡೆಸ್ತಾ ಇದ್ದಾರೆ. ಪರ್ಫೆಕ್ಟ್ ಶಾಟ್ ಕೈ ಕೊಡ್ತಾ ಇದೆ. ಒಂದು ಓಟದ ಸೇರ್ಪಡೆ,
ಅಂತಿಮ ನಾಲ್ಕು ಎಸೆತಗಳ ಮುಂದೆ ಇವಾಗ ಹನ್ನೊಂದು ಒಟ್ಟುಗಳು ಬರಬೇಕಾಗಿದೆ. ನಾಲ್ಕಕ್ಕೆ ಹನ್ನೊಂದು, ಈ ಬಾರಿ ಅಲ್ತ ಬಿರುಸಿನ ಹೊಡೆತ ಸಿಕ್ಸರ್. ಇವಾಗ ಪಂದ್ಯ ರೋಮಾಂಚನಗಾರಿಗಟ್ಟಕ್ಕೆ ಬರ್ತಾ ಇದೆ. ಮಧ್ಯಾಹ್ನದ ಹೊತ್ತಲ್ಲಿ ಪಂದ್ಯಾಟವನ್ನು ವೀಕ್ಷಿಸ್ತಾ ಪ್ರೇಕ್ಷಕರಿಗೆ ಮತ್ತೊಂದು ಕುತೂಹಲಕಾರಿ ಪಂದ್ಯಾಟವಾಗಿ ಇದು ಸಾಗುವಂತ ನಿರೀಕ್ಷೆಯನ್ನು ಕಾಣ್ತಾ ಇದೆ. ಮೂರಕ್ಕೆ ಐದು, ಅಂತಿಮ ಮೂರ ಸೆತ ಜಯಕ್ಕಾಗಿ ಐದು ಓಟ ಬರಬೇಕಾಗಿದೆ. ಬೌಲರ್ ಮತ್ತು ಬ್ಯಾಟ್ಸ್ಮನ್ ಮೇಲೆ ಇವಾಗ ಪ್ರೆಷರ್ ಬರ್ತಾ ಇದೆ. ಬಳಸುತ್ತಮ ರೀತಿಯ ಒಂದು ಹೊಡೆತ, ಡಿ ಫಾರ್ವರ್ಡ್ ಶಾಟ್ ಲಗಿ ಬಾಳೆ ಶೇತ ಲಕ್ಷಣ ವೈಫಲ್ಯ. ತನ್ನ ಮೂಲಕವಾಗಿ ಮತ್ತೆ ಎರಡು ಓಟಗಳ ಸೇರ್ಪಡೆ. ತಂಡದ ಮೊತ್ತ ಇಪ್ಪತ್ತ ಒಂಬತ್ತು ಓಟಗಳು, ಎರಡಕ್ಕೆ ಮೂರು. ಪಂದ್ಯ ಟೈ ಆದ್ರೆ ಸೂಪರ್ ಓವರ್. ಮತ್ತೆ ಪ್ರಸನ್ನ, ಇವಾಗ ಎಸ್ಸಂತ ಚೆಂಡು ಅಲ್ತ ಬಳಸುತ್ತಮ ರೀತಿಯ ಒಂದು ಹೊಡೆತ, ತನ್ನ ಮೂಲಕ ರನೌಟ್ ಮುಖಾಂತರವಾಗಿ ಹುದರಿ ಆಘಾತವನ್ನು ಕಾಣ್ತಾ ಇದೆ. ಅಂತಿಮ ಒಂದು ಎಸೆತ ಜಯಕ್ಕಾಗಿ ಎರಡು ಓಟುಗಳು ಬರಬೇಕಾಗಿದೆ. ಮತ್ತೊಂದು ಕುತೂಹಲಕಾರಿ ಪಂದ್ಯ ಇವಾಗ ಜೈ ಹಿಂದ್ ಟ್ರೋಫಿಯಲ್ಲಿ ಕಾಣ್ತಾ. ಜೈ ಸಿಯ ತಂಡ ಈ ಟೂರ್ನಮೆಂಟ್ ಅಲ್ಲಿ ಉಳಿತದೆ, ಸೋತ ತಂಡ ಟೂರ್ನಮೆಂಟ್ ಇಂದ ನಿರ್ಗಮಿಸುತ್ತೆ. ಹೊಸ ಬ್ಯಾಟ್ಸ್ಮನ್ ಇವಾಗ ಶರತ್ ಅಂಕಣ ಪ್ರವೇಶವನ್ನು ಮಾಡ್ತಾ ಇದ್ದಾರೆ. ಅಂತಿಮ ಒಂದು ಚೆಂಡು, ಎರಡು ಓಟಗಳು ಬರಬೇಕಾಗಿದೆ. ಬಹಳಷ್ಟೊಂದು ಕುತೂಹಲಕಾರಿ ಪಂದ್ಯಾಟವಾಗಿ ಇದು ಸಾಗ್ತಾ ಇದೆ. ಚಾಲೆಂಜ್ ಕ್ರಿಕೆಟರ್ಸ್ ಮತ್ತು ಲಕ್ಕಿ ಸ್ಟಾರ್ ಕೋಡಿಯ ವಿರುದ್ಧದ ಪಂದ್ಯ. ಅಂತಿಮ ಕ್ಷಣದಲ್ಲಿ ಅಲ್ತಾಫ್ ದಾಖಲಿಸುವಂತ ಒಂದು ಸಿಕ್ಸರ್, ತದ ಬಳಿಕ ಎರಡೂ ತಂಡಗಳ ಮೇಲೆ ಒತ್ತಡ ಸಮಬಲವಾಗಿ ಸಾಗ್ತಾ ಇದೆ. ಒಂದಕ್ಕೆ ಎರಡು ಟೈ ಆದ್ರೆ ಸೂಪರ್ ಓವರ್. ಮತ್ತೆ ಪ್ರಸನ್ನ, ಶರತ್ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಮತ್ತೆ ಪ್ರಸನ್ನ, ಶರತ್ ಗೆಸ್ ಅಂತ ಚೆಂಡು, ತನ್ನ ಮೂಲಕವಾಗಿ ಒಂದು ಓಟದ ಸೇರ್ಪಡೆ. ಈ ಹಂತದಲ್ಲಿ ಪಂದ್ಯ ಟೈ ಆಗ್ತಾ ಇದೆ. ಸೂಪರ್ ಓವರ್ಗೆ ಬರ್ತಾ ಅಂಕಣೆಯಲ್ಲಿ ಮೊದಲ ಸೂಪರ್ ಓವರ್ ಪಂದ್ಯವಾಗಿ ಇದು ನಡೆಯಬೇಕಾಗಿದೆ. ಈಗ ಚಾಲೆಂಜ್ ಮತ್ತು ಲಕ್ಕಿ ಸ್ಟಾರ್ ಕೋಡಿ ಕುಂದಾಪುರದ ವಿರುದ್ಧದ ಪಂದ್ಯ. ಅಲ್ಲಿ ಲಕ್ಕಿ ಸ್ಟಾರ್ ಕೋಡಿ ಆರಂಭಿಕ ಆಟಗಾರ ಅಂಕಣ ಪ್ರವೇಶ ಮಾಡಿ ಅಲ್ಲಿ ಲಕ್ಕಿ ಸ್ಟಾರ್ ಕೋಡಿ ತಮ್ಮ ಆರಂಭಿಕ ಮೂರು ದಾಂಡಿಗರ ಹೆಸರನ್ನು ನೋಂದಾಯಿಸಿಕೊಳ್ಬೇಕು. ಲಕ್ಕಿ ಸ್ಟಾರ್ ಕೋಡಿ ಕ್ಯಾಪ್ಟನ್,
ಅಲ್ತಾಫ್ ರೌಫ್ ಮತ್ತು ಶರತ್ ಲಕ್ಕಿ ಸ್ಟಾರ್ ಕೋಡಿ ಆಟಗಾರರು ಸೂಪರ್ ಓವರ್ ಅಲ್ಲಿ ಅದೇ ರೀತಿ ಚಾಲೆಂಜ್ ಕೂಡ ತಮ್ಮ ಮೂವರು ಆಟಗಾರರ ಹೆಸರನ್ನು ನೀಡಬೇಕು ಪ್ರಸನ್ನ ಬೌಲರ್ ಶರತ್ ಮೊದಲ ಓವರ್ ಸೂಪರ್ ಓವರ್ ನಲ್ಲಿ ಬ್ಯಾಟ್ಸ್ಮನ್ ಹೆಸರು ಮನೋಜ್ ನಾಯರ್ ಅನಿಲ್ ಮತ್ತು ಕಿರಣ್ ಮನೋಜ್ ನಾಯರ್ ಕಿರಣ್ ಮತ್ತು ಪ್ರಸನ್ನ ಮಾಡೆ ಮೊದಲ ಸೂಪರ್ ಓವರ್ ಅಂಕಣಯಲ್ಲಿ ಇವಾಗ ಆರಂಭವನ್ನು ಕಾಣ್ತಾ ಇದೆ ಮೊದಲ ಓವರ್ಗಾಗಿ ಶರತ್ ಚಾಲೆಂಜ್ ಕ್ರಿಕೆಟರ್ಸಿನ ಪರವಾಗಿ ರೌ ಸ್ಟ್ರೈಕರ್ ಅಂಡ್ ಅಲ್ಲಿ ಮೊದಲ ಚೆಂಡು ಉತ್ತಮ ರೀತಿಯ ಒಂದು ಅನುಭವಿ ಆಟಗಾರ ಇವಾಗ ಉತ್ತಮ ರೀತಿಯ ಒಂದು ಜಡ್ಜ್ಮೆಂಟ್ ಕ್ಯಾಚ್ ಅನ್ನು ಪಡ್ಕೊಂಡ್ರು ಮೊದಲ ಹೋದರೆ ಆಘಾತವನ್ನು ಕಾಣ್ತಾ ಇದೆ ಲಕ್ಕಿ ಸ್ಟಾರ್ ಕೋಡೆ ಹೊಸ ಆಟಗಾರ ಇವಾಗ ಶರತ್ ಅಂಕಣ ಪ್ರವೇಶ ಅಲ್ತಾಫ್ ಇವಾಗ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ ಈ ಬಾರಿಯ ಸಂದ ಚೆಂಡು ರಿವರ್ಸ್ ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನ ಯಶಸ್ಸನ್ನು ಕಾಣ್ತಾ ಇಲ್ಲ ಓಟ್ಗಳು ಬರ್ತಾ ಇಲ್ಲ ಇನ್ನೂ ಕೂಡ ನಾಲ್ಕು ಚೆಂಡುಗಳು ಸೂಪರ್ ಓವರ್ ನಲ್ಲಿ ಬಾಕಿ ಇಳಿತಾ ಇದೆ ಮೊದಲ ಇನ್ನಿಂಗ್ಸಿನ ಅಲ್ಲಿ ಶರತ್ ಮೂರನೇ ಬಾರಿಗೆ ಈ ಬಾರಿ ರಿವರ್ಸ್ ಶಾರ್ಟ್ ತನ್ನ ಮೂಲಕ ಹೋದರಿ ಆಘಾತವನ್ನು ಕಾಣ್ತಾ ಇದೆ ಜಯವನ್ನು ದಾಖಲಿಸಬೇಕಾದ್ರೆ ಚಾಲೆಂಜ್ ಕ್ರಿಕೆಟ್ ಸ್ಕುಂದಾಪುರ ಇವಾಗ ಒಂದು ಓಟವನ್ನು ದಾಖಲಿಸಬೇಕಾಗಿದೆ ಆ ರಸತಗಳ ಮುಂದೆ ಒಂದು ಓಟವನ್ನು ದಾಖಲಿಸಿದ್ರೆ ಚಾಲೆಂಜ್ಗೆ ಜಯ ಆರ್ ಎಸೆತ ಒಂದೋಟದ ಅವಶ್ಯಕತೆ ಜಯಕ್ಕಾಗಿ ಸೂಪರ್ ಓವರ್ ಅಲ್ಲಿ ಶರತ್ ಬಳಸುತ್ತಮ ರೀತಿಯ ಒಂದು ಎಸ್ತುಗಾರಿಕೆ ಸೂಪರ್ ಓವರ್ ವಿಭಾಗದಲ್ಲಿ ಚಾಲೆಂಜ್ ಗಳ ಪರವಾಗಿ ಮಾಡಿದ್ರು ಹಂತದಲ್ಲಿ ಹುದ್ದರಿಗಳನ್ನು ಕಳೆದುಕೊಳ್ತಾ ಇದೆ ಲಕ್ಕಿ ಸ್ಟಾರ್ ಕೊಡಿ ಇವಾಗ ಜಯವನ್ನು ದಾಖಲಿಸಬೇಕಾದ್ರೆ ಚಾಲೆಂಜ್ಗೆ ಒಂದೋಟದ ಅವಶ್ಯಕತೆ ಅದೇ ಚಾಲೆಂಜರ್ ಆರಂಭಿಕ ಆಟಗಾರರು ಅಂಕಣ ಪ್ರವೇಶ ಮಾಡಿ ಮೊದಲ ಆರಂಭಿಕ ಆಟಗಾರರು ಅಂಕಣ ಪ್ರವೇಶ ಮಾಡ್ತಾ ಇದ್ದಾರೆ ಮನೋಜ್ ನಾಯರ್ ಮತ್ತು ಲೆಫ್ಟಿ ಕಿರಣ್ ಮುನಾವರ್ ಎಸ್ಗಾರಿಕೆ ಭಾಗದಲ್ಲಿ
ಮನೋಜ್ ನಾಯರ್ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಆರ ಸೆಟ ಒಂದೋಟ ಬರಬೇಕಾಗಿದೆ. ಬಹಳಷ್ಟು ತಮ್ಮ ರೀತಿ ಒಂದು ಸೆತ ಓಟಗಳು ಬರ್ತಾ ಇಲ್ಲ. ಚೆಂಡನ್ನು ತಿರುಗಿಸ್ತಾ ಇದ್ದಾರೆ ಮುನಾವಾರ್. ಗತಿ ಪರಿವರ್ತನೆ ಚೆಂಡುಗಳು ಇವಾಗ ಅನುಭವಿ ಆಟಗಾರ ಮನೋಜ್ ನಾಯರ್ ಅನ್ನು ವಂಚಿಸ್ತಾ ಇದೆ. ಇವಾಗ ಮತ್ತೆ ಪಂದ್ಯ ಉಳಿಸುವಂತ ಒಂದು ಹೋರಾಟವನ್ನ ಲಕ್ಕಿ ಸ್ಟಾರ್ ಕೋಡಿ ಕೂಡ ನಡೆಸ್ತಾ ಇದೆ. ಮತ್ತೆ ಮುನಾವರ್ ಎರಡನೇ ಬಾರಿಗೆ ಇವಾಗ ಎಸ್ಸಂತ ಚೆಂಡು ಮತ್ತೆ ಓಟುಗಳು ಬರ್ತಾ ಇಲ್ಲ. ನಾಲ್ಕು ಸೆತ ಜಯಕ್ಕಾಗಿ ಮತ್ತೆ ಒಂದು ಓಟ ಬರಬೇಕಾಗಿದೆ. ಮತ್ತೆ ಮುನಾವರ್ ಈ ಬಾರಿ ಕೂಡ ಓಟುಗಳು ಬರ್ತಾ ಇಲ್ಲ. ಮೂರು ಸೆತ ಮತ್ತೆ ಒಂದು ಓಟ ಬರಬೇಕಾಗಿದೆ. ಮೊದಲ ಮೂರು ಚೆಂಡುಗಳು ಮನೋಜ್ ನಾಯರ್ ಇವಾಗ ಡಾಟ್ ಆಗ್ತಾ ಇದ್ದಾರೆ. ಅಂತಿಮ ಮೂರು ಚೆಂಡುಗಳು ವಸಂತ್ ಕಾಂಚನ್ ಗುಡ್ಮೆ ಅವರು ಬರ್ತಾ ಇದ್ದಾರೆ. ಮೂರನೇ ದಿನ ಪಂದ್ಯಾಟಕ್ಕೆ ಇವಾಗ ಆಗಮಿಸ್ತಾ ಇದ್ದಾರೆ ವಸಂತ್ ಕಾಂಚನ್ ಗುಡ್ಮೆ. ಅವರಿಗೂ ಕೂಡ ಪ್ರೀತಿಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಕೊಡ್ತಾ ಇದ್ದಾವೆ. ಮತ್ತೆ ಕುತೂಹಲಕಾರಿ ಘಟ್ಟಕ್ಕೆ ತಲುಪ್ತಾ ಇದೆ. ಅಂತಿಮ ಈ ಪಂದ್ಯ ಕೂಡ ಟೈ ಆದ್ರೆ ಬಾಲ್ ಔಟ್. ಟೈ ಆದ್ರೆ ಬಾಲ್ ಔಟ್. ಮತ್ತೆ ಮುನಾವರ್ ಎರಡಕ್ಕೆ ಒಂದು. ಬಹಳಷ್ಟು ಉತ್ತಮ ರೀತಿಯ ಹೊಡೆತ ತನ್ನ ಮೂಲಕವಾಗಿ ಪಂದ್ಯಾಟವನ್ನು ಜಯಿಸ್ತಾ ಇದೆ ಚಾಲೆಂಜ್ ಕ್ರಿಕೆಟರ್ಸ್ ಕುಂದಾಪುರ. ಬಹಳಷ್ಟು ಉತ್ತಮ ರೀತಿಯ ಒಂದು ಹೋರಾಟವನ್ನು ಮಾಡಿರ್ತಕ್ಕಂಥ ಲಕ್ಕಿ ಸ್ಟಾರ್ ಕೋಡಿಯ ತಂಡಕ್ಕೆ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇವೆ. ಜಯವನ್ನು ದಾಖಲಿಸಿದ ತಂಡ ಚಾಲೆಂಜ್ ಕ್ರಿಕೆಟರ್ಸ್ ಕುಂದಾಪುರಕ್ಕೆ ಅಭಿನಂದನೆಗಳು. ಮುಂದಿನ ಪಂದ್ಯ ಕುಂದೇಶ್ವರ ಕ್ರಿಕೆಟರ್ಸ್ ಕುಂದಾಪುರ ಮತ್ತು ವೀರಕೇಸರಿ ಅಲೆಯೂರು. ವೀರಕೇಸರಿ ಅಲೆಯೂರು ಒಂದ ಟಾಸ್ ಎಲೆಕ್ಟೆಡ್ ಟು ಬಾಲ್ ಫಾಸ್ಟ್. ಈ ಹಂತದಲ್ಲಿ ಮತ್ತೆ ವೀಕ್ಷಕ ಬದಲಾವಣೆ. ಮುಂದಿನ ಹಂತಕ್ಕಾಗಿ ವಿನಯ್ ಉದ್ಯಾವರ.